ಇನ್ನು ದರ್ಶನ್ ಕೇಸ್ ವಿಚಾರಣೆ ಸಂಬಂಧ ಸ್ಪೆಷಲ್ ಕೋರ್ಟ್ ರಚನೆ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಚಿಂತನೆಗಳಾಗ್ತಾ ಇದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಗೆ ಪೊಲೀಸರು ಸಹ ಮನವಿಯನ್ನ ಇಟ್ಟಿದ್ದಾರೆ ಶೀಘ್ರದಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಗೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ ಕೋರ್ಟ್ ರಚನೆ ಆದ್ರೆ ವರ್ಷದಲ್ಲೇ ವಿಚಾರಣೆ ಅಂತ್ಯಗೊಳ್ಳುತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದ್ರೆ ಜಾಮೀನು ಸಿಗುವುದು ಕೂಡ ಆರೋಪಿಗಳಿಗೆ ಕಷ್ಟಕರವಾಗುತ್ತೆ ತ್ವರಿತಗತಿಯಲ್ಲಿ ವಿಚಾರಣೆಯನ್ನು ನಡೆಸಬೇಕಾಗಿದೆ ಜಾಮೀನನ್ನ ಕೊಡಬೇಡಿ ಅನ್ನುವಂತಹ ಒಂದು ಅಬ್ಜೆಕ್ಷನ್ ಫೈಲ್ ಮಾಡೋ ಹಿನ್ನೆಲೆಯಲ್ಲಿ ಆಗ ಜಾಮೀನು ಸಿಗೋದು ಕೂಡ ಕಷ್ಟವಾಗುತ್ತೆ ಈ ಹಿನ್ನೆಲೆಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೆ ದರ್ಶನ್ಗೆ ಒಂದು ಅರ್ಥದಲ್ಲಿ ಸಂಕಷ್ಟ ಅಂತ ಹೇಳಬಹುದು ಒಂದು ವರ್ಷದೊಳಗೆ ಪ್ರಕರಣ ಇತ್ಯರ್ಥ ಆಗಬೇಕಾಗುತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಮಾಡಿದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ರೆ ದರ್ಶನ್ಗೆ ಸಂಕಷ್ಟ ಯಾವ ರೀತಿಯಲ್ಲಿ ದರ್ಶನ್ಗೆ ಸಂಕಷ್ಟ ಅಂದರೆ ಜಾಮೀನನ್ನ ಅವರು ಪಡಿಬಹುದಾದಂತಹ ವಿಚಾರದಲ್ಲಿ ಜಾಮೀನು ಕೊಡೋದು ಬಿಡೋದು ಕೋರ್ಟ್ನ ವಿವೇಚನೆಗೆ ಬಿಟ್ಟದ್ದು ಆದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ಜಟಿಲವಾಗಬಹುದು ಅಂತ ತ್ವರಿತಗತಿ ನ್ಯಾಯ ನೀಡುವಂತಹ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇದಾಗಿರುತ್ತೆ ಕ್ವಿಕ್ ಆಗಿ ಈ ಕೇಸ್ನ ಇತ್ಯರ್ಥಪಡಿಸುವ ಮೂಲಕವಾಗಿ ಯಾ ಯಾರು ತಪ್ಪಿತಸ್ಥರು ಅನ್ನೋದನ್ನ ಜಜ್ಮೆಂಟ್ ಕೊಡೋ ಸಲುವಾಗಿ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ರಚನೆ ಬೇಕಾಗುತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಯಾದ್ರೆ ವರ್ಷದಲ್ಲೇ ವಿಚಾರಣೆಯನ್ನ ಅಂತ್ಯಗೊಳಿಸಬೇಕಾಗುತ್ತೆ ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸಿ ಆ ಒಂದು ಇತ್ಯರ್ಥ ಪಡಿಸುವಂತಹ ಗುರಿ ಒಂದು ವರ್ಷದ ಒಳಗೆ ಇರುತ್ತೆ ಪ್ರಕರಣದ ತೀರ್ಥ ತೀರ್ಪು ಕೂಡ ಬೇಗನೆ ಬರುತ್ತೆ ಒಂದು ವರ್ಷದ ಒಳಗಾಗಿ ಎಲ್ಲವೂ ಕೂಡ ವಾದ ಪ್ರತಿವಾದವನ್ನ ಆಲಿಸಿ ನಂತರದಲ್ಲಿ ಒಂದು ವರ್ಷದ ಒಳಗಾಗಿಯೇ ತೀರ್ಪು ಕೂಡ ಪ್ರಕಟ ಆಗುತ್ತೆ ಹಾಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಯಾದ್ರೆ ದರ್ಶನ್ಗೆ ಜಾಮೀನು ಸಿಗೋದು ಕಷ್ಟವಾಗುತ್ತೆ ಬೇಗ ವಾದ ಪ್ರತಿವಾದವನ್ನು ಮುಗಿಸಬೇಕು ಅದು ಹದಿನೇಳು ಆರೋಪಿಗಳು ಇರೋ ಕಾರಣದಿಂದಾಗಿ ಸೊ ಜಾಮೀನನ್ನ ಪಡ್ಕೊಳ್ಳೋ ವಿಚಾರದಲ್ಲಿ ಒಂದಷ್ಟು ಕಷ್ಟಕರವಾದ ವಾತಾವರಣ ವಿಚಾರಣೆ ನಡೆಯುವಾಗ ಬೇಲ್ಗೆ ಆಕ್ಷೇಪಣೆಯನ್ನ ಸಲ್ಲಿಸಲಾಗುತ್ತೆ ವಿಚಾರಣೆ ನಡೆಸಲಾಗ್ತಾ ಇದೆ ಈ ಹಂತದಲ್ಲಿ ಜಾಮೀನನ್ನ ಕೊಡಬಾರದು ಆರೋಪಿಗಳಿಗೆ ಅನ್ನುವಂತಹ ಆಕ್ಷೇಪಣೆ ಸಲ್ಲಿಕೆಯಾಗುತ್ತೆ ವಿಚಾರಣೆ ಮುಗಿಲಿ ಅಂತ ಪೊಲೀಸರು ಕೂಡ ಕೇಳಿಕೊಳ್ಳಬಹುದು ಕೋರ್ಟ್ನ ಮುಂದೆ ಸೊ ಈ ಹಿನ್ನೆಲೆಯಲ್ಲಿ ಜಾಮೀನು ಸಿಗೋದು ದರ್ಶನ್ಗೆ ಕಷ್ಟವಾಗುತ್ತೆ ಹಾಗಾಗಿ ಎಲ್ಲಿಯವರೆಗೂ ಅವರು ಜೈಲಿನಲ್ಲಿ ಇರಬೇಕಾಗುತ್ತೆ ತೀರ್ಪೇನಾದರೂ ವ್ಯತಿರಿಕ್ತವಾಗಿ ಬಂದಂತಹ ಸಂದರ್ಭದಲ್ಲಿ ಏನು ಅನ್ನೋ ಪ್ರಶ್ನೆಗಳು ಅವ್ರನ್ನ ನಮನೆ ಮಾಡಿದೆ ಆರೋಪಿ ಪ್ರಭಾವಿಯಾಗಿರೋದ್ರಿಂದ ಸಾಕ್ಷ್ಯ ನಾಶಪಡಿಸಬಹುದಾದ ಕಾರಣವನ್ನ ಕೊಡೋ ಮೂಲಕವಾಗಿ ಅವರಿಗೆ ಜಾಮೀನನ್ನು ಕೊಡಬಾರದು ಅನ್ನುವಂತಹ ಆಕ್ಷೇಪಣೆಯನ್ನು ಸಹಜವಾಗಿ ಪೊಲೀಸರು ಎತ್ತುತ್ತಾರೆ ಈ ಸಂದರ್ಭದಲ್ಲಿ ಆ ಒಂದು ವಿಷಯವನ್ನ ಕನ್ಸಿಡರ್ ಮಾಡಿ ಅವರು ಪ್ರಭಾವಿಯಾಗಿದ್ದಾರೆ ಈಗಾಗಲೇ ಕೆಲವೊಂದಷ್ಟು ಸಾಕ್ಷ್ಯಗಳನ್ನು ನಾಶಪಡಿಸಿದ್ದಾರೆ ಇದೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಜಾಮೀನು ನೀಡದಂತೆ ಆಕ್ಷೇಪ ಸಲ್ಲಿಸಬಹುದು ಆಗ ಜಾಮೀನು ಸಿಗೋದು ಕೂಡ ಕಷ್ಟವಾಗಬಹುದು ಹೀಗಾಗಿ ಈ ವಿಷಯದಲ್ಲಿ ಅಂದರೆ ಫಾಸ್ಟ್ ಸಂದರ್ಭದಲ್ಲಿ ಜಾಮೀನು ಪಡೆಯುವ ವಿಷಯದಲ್ಲಿ ದರ್ಶನ್ ತಜ್ಞರೊಂದಿಗೆ ಚರ್ಚೆಯನ್ನು ಮಾಡಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳುತ್ತೆ ಜೈಲ್ ಇದ್ರ ಬಗ್ಗೆ ಈಗಾಗಲೇ ಗೊತ್ತಾಗಿ ತನಿಖೆ ನಡೀತಾ ಇದೆ ಮೂರು ಪ್ರಕರಣ ದಾಖಲಾಗಿದೆ ಅದರ ತನಿಖೆಯನ್ನು ನಮ್ಮ ಸೌತ್ ಈಸ್ಟ್ ವಿಭಾಗದವರು ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ವಿಚಾರಣೆಯನ್ನು ರಾಜ್ಯ ಸರ್ಕಾರದಿಂದ ಘೋಷಿಸಲಾಗಿದೆ ಅದನ್ನ ನಮ್ಮ ಸಾರಿ ಕ್ರೈಮ್ ಚಂದ್ರಗುಪ್ತ ಅವರು ಮಾಡ್ತಾರೆ ಡಿಪಾರ್ಟ್ಮೆಂಟ್ ಥರ ಓವರ್ ಆಲ್ ವಿಚಾರಣೆ ಸಮಗ್ರವಾಗಿ ಅಲ್ಲಿ ಇದರಲ್ಲಿ ಜೇಲ್ನಲ್ಲಿ ಇರ್ತಕ್ಕಂಥ ಲೋಪೋಲ್ಸ್ ಏನಾದರೂ ಇರ್ತಾ ಯಾಕೆ ಏನಾಗಿದೆ ಹೇಗಾಗಿದೆ ಯಾಕಾಗಿದೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಇವುಗಳನ್ನೆಲ್ಲ ಪ್ಲಗ್ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಅದನ್ನ ಅವ್ರು ಮಾಡ್ತಾರೆ ಯಾವುದು ಸಿ ಎಫ್ ಎಸ್ ಇಂದ ಕೆಲವು ವರದಿಗಳು ಇನ್ನೂ ಬರಬೇಕು ನಾನು ಕೇಳಿಲ್ಲ ಸಿ ಎಫ್ ಎಸ್ನಿಂದ ಕೆಲವು ವರದಿಗಳು ಬರಲಿದೆ ಬಟ್ ಅದೇನು ಪ್ರಮುಖವಾಗಿ ಏನು ಬೇಕಾಗಿತ್ತು ನಮಗೆ ಎಲ್ಲ ಸಾಕ್ಷಿ ಆಧಾರಗಳು ಈಗಾಗಲೇ ದೊರಕಿರೋದ್ರಿಂದ ನಮಗೆ ಗೊತ್ತಿರೋ ಹಾಗೆ ನಾವು ಪ್ರಕರಣದ ಅಂತಿಮ ವರದಿಯನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ ಅದನ್ನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಕೋರ್ಟ್ ತೀರ್ಮಾನ ಮಾಡಿದ್ರು ಅದು ಒಂದು ಚಿಂತನೆ ಇದೆ ಯಾಕೆಂದರೆ ಬೇಗ ಮುಗಿದೋದ್ರೆ ಅದು ಕೇಸು ಏನು ಏನು ತೀರ್ಮಾನ ಕೋರ್ಟ್ ತೀರ್ಮಾನ ಮಾಡುತ್ತೋ ಈಗ ಅವರೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ ಎಫೆಕ್ಟಿವ್ ಆಗಿ ಸಿಕ್ಕಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಆಗುತ್ತೆ ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರ್ಸಿಂಮೂರ್ತಿ ನರಸಿಂಹಮೂರ್ತಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಮಾಡೋ ವಿಷಯವಾಗಿ ಸರ್ಕಾರ ಎಷ್ಟು ಗಂಭೀರವಾಗಿದೆ ಇನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಆದರೆ ದರ್ಶನ್ಗೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಜಾಮೀನಿನ ಮೇಲೆ ದಿವ್ಯಾ ಈಗಾಗಲೇ ಪೊಲೀಸ್ ಇಲಾಖೆ ಒಂದು ಚಿಂತನೆಯಲ್ಲಿ ಇದ್ದಂತೆ ಕಾಣಿಸ್ತಿದೆ ಹೆಚ್ಚು ಉತ್ಸುಕವಾಗೂ ಕೂಡ ಈ ವಿಚಾರವಾಗಿ ಪೊಲೀಸ್ ಇಲಾಖೆ ಒಂದಷ್ಟು ಗಂಭೀರವಾಗಿ ಚಿಂತನೆಯನ್ನ ನಡೆಸ್ತಂತೆ ಕಾಣಿಸ್ತಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸ್ಪೆಷಲ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇದ್ದಂತೆ ಕಾಣಿಸ್ತಿದೆ ಹೀಗಾಗಿಯೇ ಈ ವಿಚಾರವಾಗಿ ಕಾನೂನು ತಜ್ಞರ ಜೊತೆ ಒಂದಷ್ಟು ಸಂಪರ್ಕವನ್ನ ಸಾಧಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಸಾಮಾನ್ಯವಾಗಿ ಅತ್ಯಾಚಾರ ಪ್ರಕರಣಗಳು ಪೋಕ್ಸೋ ಪ್ರಕರಣಗಳಲ್ಲಿ ಈ ರೀತಿಯಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಗಳನ್ನ ತೆರೆಯೋದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ ಆದ್ರೆ ಈ ಪ್ರಕರಣದಲ್ಲಿ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ತೆರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತಾ ಸರ್ಕಾರ ಗೊತ್ತಿಲ್ಲ ಆದ್ರೆ ಪೊಲೀಸ್ ಇಲಾಖೆ ಚಿಂತನೆಯನ್ನಂತೂ ನಡೆಸಿದೆ ಹೀಗಾಗಿ ಈ ವಿಚಾರವಾಗಿ ಕಾನೂನು ತಜ್ಞರು ಯಾವ ಅಭಿಪ್ರಾಯವನ್ನು ಕೊಡ್ತಾರೆ ಯಾಕಂತ ಹೇಳಿದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ತೆರೆದಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಈ ಪ್ರಕರಣದಲ್ಲಿ ಟ್ರಯಲ್ ಆರಂಭವಾಗುತ್ತೆ ಹೀಗಾಗಿ ಇಲ್ಲಿ ಸಾಕ್ಷಿಗಳೇನಿದೆ ಸುಮಾರು ಇನ್ನೂರ ಮೂವತ್ತೊಂದು ಜನ ಸಾಕ್ಷಿಗಳಿದ್ದಾರೆ ಈ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಇವರು ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಂತಹ ಪಕ್ಷದಲ್ಲಿ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡಬಹುದು ಇನ್ನೂ ಕೂಡ ಸಾಕ್ಷಿದಾರರ ಹೇಳಿಕೆಗಳನ್ನ ಪೂರ್ಣ ಮಾಡಲಾಗಿಲ್ಲ ಈ ಸಂದರ್ಭದಲ್ಲಿ ಏನಾದರೂ ಜಾಮೀನನ್ನು ಕೊಟ್ಟ ಕೊಟ್ಟಂತಹ ಪಕ್ಷದಲ್ಲಿ ಇವರು ಈ ಯಾರು ಸಾಕ್ಷಿದಾರರು ಇರ್ತಾರೋ ಅಂತವ್ರ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂತಹ ಸಾಧ್ಯತೆಗಳು ತೀರಾ ಹೆಚ್ಚು ಅದ್ರ ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಓಪನ್ ಆದಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣ ಏನಿದೆ ಇದನ್ನ ಒಂದು ವರ್ಷದೊಳಗೆ ಅಂತ್ಯವನ್ನ ಆಡಬಹುದು ಅದು ನ್ಯಾಯಾಧೀಶರು ಸಂಗ್ರಹ ಎವಿಡೆನ್ಸ್ ಆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಇರ್ತದೆ ಇದರ ಆಧಾರದ ಮೇಲೆ ತೀರ್ಪನ್ನ ಸಹ ಪ್ರಕಟ ಮಾಡಬಹುದು ಹೀಗಾಗಿಯೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಓಪನ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕಾನೂನು ತಜ್ಞರ ಜೊತೆ ನಾವು ಅಭಿಪ್ರಾಯವನ್ನ ಕೇಳ್ತಿದ್ದೀವಿ ಆ ಬಳಿಕ ಸರ್ಕಾರಕ್ಕೆ ಕೂಡ ಮನವಿಯನ್ನ ಮಾಡ್ಕೊಳ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಕಮಿಷನರ್ ಆದ್ರೆ ಸರ್ಕಾರ ಯಾವ ರೀತಿ ಇದನ್ನ ತೆಗೆದುಕೊಳ್ಳುತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಓಪನ್ ಮಾಡುತ್ತಾ ಅನ್ನೋದನ್ನ ಕದ್ದು ಅದು ನೋಡಬೇಕಾಗುತ್ತೆ ಪರಮೇಶ್ವರ್ ಅವರ ಮಾತನ್ನು ಗಮನಿಸ್ತಾ ಇದ್ರೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಗೃಹ ಇಲಾಖೆ ಅವರು ಒಂದು ಮನವಿಯನ್ನ ಸಲಿಕೆ ಮಾಡಬೇಕು ಕೋರ್ಟ್ಗೆ ಆ ಮೂಲಕವಾಗಿ ಅದು ಮುಂದುವರಿಯೋದು ಆದರೆ ಇವರೇ ಕೋರ್ಟ್ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಿದ್ದಾರಲ್ಲ ಯಾಕೆ ಅಂದರೆ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ತೆರೆತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಗಮನಕ್ಕೆ ತರಬೇಕು ಆ ಮುಖಾಂತರ ಕೋರ್ಟ್ಗೂ ಕೂಡ ಮನವಿಯನ್ನ ಮಾಡ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಒಂದು ಪ್ರಕರಣಕ್ಕೆ ಏನಾದರೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ತೆರೆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೂ ಕೊಡಿ ಅಂತ ಕೇಳ್ತಕ್ಕಂಥ ಸಾಧ್ಯತೆ ತೀರಾ ಹೆಚ್ಚಾಗಿರುತ್ತೆ ಆದರೆ ಇದೊಂದು ಸೆನ್ಸೇಷನಲ್ ಪ್ರಕರಣ ಪ್ರಕರಣದಲ್ಲಿ ಒಬ್ಬ ಅಮಾಯಕನನ್ನ ಕರೆತಂದು ಅಮಾನುಷವಾಗಿ ಆತನನ್ನು ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿ ಕೊಲೆಯನ್ನ ಮಾಡಲಾಗಿದೆ ಅದ್ರ ಜೊತೆಗೆ ಇದರಲ್ಲಿ ಚಲನಚಿತ್ರ ನಟ ಕೂಡ ಭಾಗಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ತೆರೆದ್ರೆ ಆದಷ್ಟು ಬೇಗ ನ್ಯಾಯವನ್ನ ಕೊಡಿಸಬಹುದು ಅನ್ನೋದು ಪೊಲೀಸರ ಅಭಿಲಾಷೆ ಆದರೆ ಯಾವ ರೀತಿ ಕಾನೂನು ತಜ್ಞರು ಇದಕ್ಕೆ ಉತ್ತರ ಕೊಡ್ತಾರೆ ಸರ್ಕಾರ ಯಾವ ರೀತಿ ಚಿಂತನೆಯನ್ನ ನಡೆಸ್ತಾರೆ ಅನ್ನೋದ್ರ ಆಧಾರದ ಮೇಲೆ ಟ್ರ್ಯಾಕ್ ಓಪನ್ ಕೋರ್ಟ್ ಓಪನ್ ಮಾಡ್ತಾರಾ ಇಲ್ವಾ ತೆರೆತರ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ನರ್ಸಿಂಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ